ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೊದಲು ಸಿದ್ದರಾಮಯ್ಯನವರೇ ನಮ್ಮ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಸುದ್ದಿ ಜೋರಾಗತ್ತೆ. ಅದಾಗ್ತಾ ಇದ್ದ ಹಾಗೆ ಸಿದ್ದರಾಮಯ್ಯನವರು ಕ್ಷೇತ್ರ ಬದಲಾಯಿಸ್ತಾರಂತೆ, ಬಾದಾಮಿ ಬಿಡ್ತಾರಂತೆ ಅನ್ನುವಂಥ ಸುದ್ದಿ ಸದ್ದು ಮಾಡೋದಕ್ಕೆ ಶುರುವಾಗುತ್ತೆ. ಈ ಎರಡು ಸುದ್ದಿಗಳು ಬ್ಯಾಕ್ ಟು ಬ್ಯಾಕ್ ಸದ್ದು ಮಾಡೋದಕ್ಕೆ ನಿಜವಾದ ಕಾರಣ ಏನು? ಈ ಎರಡು ಸುದ್ದಿಗಳು ಹುಟ್ಟಿದ್ದು ಸಿದ್ದರಾಮಯ್ಯನವರ ಆ ಉದ್ದೇಶದಿಂದನ? ಎಂಥ ರಾಜಕೀಯ ಲೆಕ್ಕಾಚಾರ ಇದೆ ಗೊತ್ತಾ? ಈ ಎರಡು ಸುದ್ದಿಗಳು ಹರಿದಾಡಿರೋದ್ರಲ್ಲಿ ಎಸ್ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡೋದಕ್ಕೆ ನಾನು ಬಂದಿದ್ದೀನಿ. ಮಿಸ್ ಮಾಡಿದೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ವೀಕ್ಷಕರೇ, ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಬೇಕು ಅನ್ನೋ ಕೂಗು ಜೋರಾದಾಗ ಜಟಾಪಟಿ ಜಗಳ ಏನೇ ಆಗಿರಬಹುದು, ಆದರೆ ಪಕ್ಷದ ಕಾರ್ಯಕರ್ತರ ಮನದಾಳ ಏನು ಅಂತ ಗೊತ್ತಾಯ್ತಾ? ಇಡೀ ರಾಜ್ಯದ ಜನರ ನಾಡಿ ಮಿಡಿತ ಏನು ಅನ್ನೋ ಅಭಿಪ್ರಾಯ ಸಂಗ್ರಹ ಆಯ್ತಾ? ಅದಾಗ್ತಾ ಇದ್ದ ಹಾಗೆ ಈಗ ಸಿದ್ದರಾಮಯ್ಯನವರು ಕ್ಷೇತ್ರ ಬದಲಾಯಿಸ್ತಾರಂತೆ ಮುಂದಿನ ಚುನಾವಣೆಯಲ್ಲಿ. ಬಾದಾಮಿ ಬಿಟ್ಟು ಬೇರೆ ಕ್ಷೇತ್ರ ನೋಡ್ತಾ ಇದ್ದಾರಂತೆ ಅನ್ನುವಂಥ ಸುದ್ದಿ ಜೋರಾಗಿದೆ. ಇದರ ಉದ್ದೇಶ ಏನು? ಹಾಗಾದರೆ ನಿಜವಾಗಿ ಸಿದ್ದರಾಮಯ್ಯನವರು ಮುಂದಿನ ಚುನಾವಣೆಯಲ್ಲಿ ನನ್ನ ನಾಯಕತ್ವದಲ್ಲಿ ಚುನಾವಣೆ ಎದುರಿಸಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಯೋಚನೆಯಲ್ಲಿ ಮಾತ್ರ ಇಲ್ಲ, ಬದಲಾಗಿ ನನ್ನ ಕ್ಷೇತ್ರವನ್ನು ಭದ್ರ ಮಾಡಿಕೊಳ್ಬೇಕು ಅನ್ನೋದ್ರತ್ತ ಕೂಡ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಈಗ ಚಾಮರಾಜಪೇಟೆ, ಕೊಪ್ಪಳ, ಕೋಲಾರ, ಅಲ್ಲಿ ಹೋಗ್ತಾರಂತೆ, ಇಲ್ಲಿ ಹೋಗ್ತಾರಂತೆ ಅನ್ನೋ ಮೂಲಕ ಒಂದು ಟೆಸ್ಟ್ ಮಾಡ್ತಾ ಇದ್ದಾರೆ ಜನರ ನಾಡಿ ಮಿಡಿತ ಅರಿಯೋದಕ್ಕೆ ಸಿದ್ದರಾಮಯ್ಯನವರು. ಯಾಕಂದರೆ ಕಳೆದ ಬಾರಿ ಚಾಮುಂಡೇಶ್ವರಿಯಲ್ಲಿ ಆದಂಥ ಪರಿಸ್ಥಿತಿ ಬಾದಾಮಿಯಲ್ಲಿ ಆಗಬಾರ್ದು ಅಂತ ಏನಿದೆ, ಈಗಲೂ ಬೇಕಾದಷ್ಟು ವಿರೋಧಿಗಳಿದ್ದಾರೆ, ಪಕ್ಷದಲ್ಲೂ ಇದ್ದಾರೆ, ವಿರೋಧ ಪಕ್ಷದಲ್ಲೂ ಇದ್ದಾರೆ. ನಾಳೆ ವಿರೋಧಿ ಬಣ, ಸಿದ್ದರಾಮಯ್ಯನವರ ವಿರೋಧಿ ಬಣ BJPಯ ಜೊತೆಗೆ ಒಳಗೊಳಗೆ ಒಂದಾದರೆ, ವಿರೋಧಿಗಳೆಲ್ಲರೂ ಒಟ್ಟಾದರೆ, ಚಾಮುಂಡೇಶ್ವರಿಯಲ್ಲಿ ಆಗಿದ್ದು ಅದೇ ಅಲ್ವಾ, ಪಕ್ಷಾತೀತವಾಗಿ ಶತ್ರುಗಳೆಲ್ಲರೂ ಕೂಡ ಒಟ್ಟಾಗ್ತಾರೆ, ಸಿದ್ದರಾಮಯ್ಯನವರಿಗೆ ಖೆಡ್ಡ ರೆಡಿ ಆಗುತ್ತೆ. ಅದೇ ಥರ ಬಾದಾಮಿಯಲ್ಲಿ ಆಗಬಾರ್ದು ಅಂತ ಏನು? ಯಾಕಂದರೆ ಕಳೆದ ಚುನಾವಣೆಯಲ್ಲಿ ಕೂಡ ಸಿದ್ದರಾಮಯ್ಯನವ್ರು ಗೆದ್ದಿದ್ದು ತುಂಬ ಮಾರ್ಜಿನಲ್ಲಿ, ನೆಕ್ ಟು ನೆಕ್ ಫೈಟ್ ಇತ್ತು ಶ್ರೀರಾಮುಲು ಅವ್ರಿಗೂ ಮತ್ತು ಸಿದ್ದರಾಮಯ್ಯನವ್ರಿಗೂ. 1696 ಮತಗಳಲ್ಲಿ ತುಂಬ ಟಫ್ ಫೈಟಲ್ಲಿ ಗೆಲುವು ಸಾಧಿಸ್ತಾರೆ ಸಿದ್ದರಾಮಯ್ಯನವರು. ಈ ಬಾರಿ ಏನಾದರೂ ಬೇರೆ ರೀತಿಯ ಹೊಸ ಸಮೀಕರಣ ಅಲ್ಲಿ ರಚನೆಯಾಗಿಬಿಟ್ರೆ ಸಮಸ್ಯೆ ಆಗಬಾರ್ದು ಅಂತ ಏನಿದೆ? ಇಡೀ ಊರು ಗೆದ್ದುಕೊಂಡು ಬಂದು ಮನೇಲೇ ಸೋತೆ ಅನ್ನೋ ಥರ ಆಗಬಾರ್ದಲ್ವಾ, ನಿಂತ ನೆಲವೇ ಕುಸಿಬಾರ್ದಲ್ವಾ ಅಂತ ಎಂಥ ದೊಡ್ಡ ನಾಯಕನಾದರೂ ಯೋಚನೆ ಮಾಡ್ತಾರೆ, ಲೆಕ್ಕಾಚಾರ ಹಾಕೇ ಇರ್ತಾರೆ. ಅದನ್ನೇ ಸಿದ್ದರಾಮಯ್ಯನವರು ಕೂಡ ಮಾಡ್ತಿರೋದು. ಈಗ ಈ ಸುದ್ದಿ ಜೋರಾಯ್ತಲ್ವಾ, ಸಿದ್ದರಾಮಯ್ಯನವರು ಕ್ಷೇತ್ರ ಬದಲಾಯಿಸ್ತಾರಂತೆ ಅಂತ ಸುದ್ದಿ ಹರಿದಾಡ್ತಾ ಇದ್ದಂಗೆ ಏನಾಯಿತು? ಬಾದಾಮಿಯ ಜನ ಓಡೋಡಿ ಬಂದರು ಸಿದ್ದರಾಮಯ್ಯನವರ ಹುಡುಕೊಂಡು, ಅವರ ಮನೆಗೆ ಬಂದು, ನೀವು ನಮ್ಮ ಭಾಗ್ಯದ ಬಾಗಿಲು, ನಮ್ಮ ಭಾಗ್ಯ ನಮ್ಮ ಕೈ ತಪ್ಪು ಹೋಗಬಾರ್ದು, ಬಾದಾಮಿ ಬಿಡಬಾರ್ದು, ನಾವು ನಿಮ್ಮನ್ನು 50,000 ಮತಗಳ ಅಂತರದಿಂದ ಗೆಲ್ಲಿಸ್ಕೊಡ್ತೀವಿ ಅಂತ ಶಪಥ ಮಾಡ್ತಾರೆ. ಉತ್ತರ ಕರ್ನಾಟಕದ ಕ್ಷೇತ್ರದಿಂದನೇ ನೀವು ಗೆಲ್ಲಬೇಕು, ಗೆದ್ದು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾರೆ. ಬರೀ ಹೇಳಿಕೆ ಇದು ಅಂತ ಅನಿಸಬಹುದು, ಆದರೆ ಈ ಹೇಳಿಕೆ ಬಾದಾಮಿಯ ಮನೆ ಮನೆಗಳಲ್ಲಿ ಸದ್ದು ಮಾಡಿದ್ರೆ ಏನನ್ಸುತ್ತೆ ಜನಕ್ಕೆ? ಇವರು ಒಬ್ಬರು ಶಾಸಕರಾಗಿದ್ದುಕೊಂಡು ವಿಪಕ್ಷ ನಾಯಕರಾಗಿದ್ದಾಗಲಿ ಇಷ್ಟು ಅಭಿವೃದ್ಧಿ ಮಾಡಿದ್ರು, ನಾವು ಎಂದೂ ಹಿಂದೆ ನೋಡಿರದಂತಹ ಅಭಿವೃದ್ಧಿ ಆಯಿತು, ಇನ್ನು ಮುಖ್ಯಮಂತ್ರಿ ಆಗಿಬಿಟ್ರೆ, ನಮ್ಮ ಕ್ಷೇತ್ರದ ಶಾಸಕ ನಾಡಿನ ದೊರೆ ಅಂತ ಅನಿಸ್ಕೊಂಡ್ರೆ ಏನೆಲ್ಲ ಆಗಬಾರ್ದು ಅನ್ನೋ ಕನಸು ಕಾಣದೇ ಇರ್ತಾರ ಬಾದಾಮಿ ಜನ? ಬರೀ ಬಾದಾಮಿ ಜನ ಯಾಕೆ ಈ ಕನಸು ಇಡೀ ಉತ್ತರ ಕರ್ನಾಟಕದಲ್ಲಿ ಮಾರಾಟವಾಗ್ತಾ ಇರುತ್ತೆ? ಏನಂತ, ಬಾದಾಮಿ ಹೀಗೆಲ್ಲ ಅಭಿವೃದ್ಧಿ ಆಗಿದೆ ಅಂದರೆ ನಾಳೆ ನಮಗೆ ಎಷ್ಟೋ ವರ್ಷಗಳಿಂದ ಕೊರಗಿದೆಯಲ್ಲ, ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಇಲ್ಲ, ಪ್ರಾದೇಶಿಕ ಅಸಮಾನತೆ ಅನ್ನೋದು, ಆ ಕೊರಗು ಸಿದ್ದರಾಮಯ್ಯನವರಿಂದನೇ ನೀಗಲಿ, ಇಲ್ಲಿನವರೇ ಮುಖ್ಯಮಂತ್ರಿ ಆಗಲಿ, ಈ ಉತ್ತರ ಕರ್ನಾಟಕದಲ್ಲಿ ನಿಂತು ಗೆದ್ದಿದ್ದೀನಿ ಅನ್ನುವಂಥ ಒಂದು ವಿಚಾರ ಅವ್ರ ಮನಸ್ಸಲ್ಲಿರುತ್ತೆ, ಆ ಮೂಲಕ ಆದರೂ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬಹುದು ಅಂತ ಬಾದಾಮಿ ಮಾಡೆಲ್ ನೋಡಿ ಇಡೀ ಉತ್ತರ ಕರ್ನಾಟಕ ಕನಸು ಕಾಣ್ತಾ ಇದ್ರು ಕೂಡ ಅಚ್ಚರಿ ಇಲ್ಲ. ಎಸ್, ಸಿದ್ದರಾಮಯ್ಯನವ್ರಿಗೆ ಬೇಕಾಗಿದ್ದು ಇದೇ ಉತ್ತರ. ನನ್ನ ಕ್ಷೇತ್ರದ ಜನ, ಆ ಭಾಗದ ಜನರ ಮನದಾಳ ಏನು, ನಾಡಿ ಮಿಡಿತ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಿತ್ತು. ಈ ಕ್ಷೇತ್ರ ಬದಲಾವಣೆಯ ಸುದ್ದಿಯಿಂದ ಅದು ಸಾಧ್ಯವಾಗಿದೆ. ಹಾಗೆ ಸರಿಯಾದ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಕ್ಷೇತ್ರವನ್ನು ಯಾವ್ಯಾವ ರೀತಿ ಭದ್ರ ಮಾಡ್ಕೊಂಡಿದ್ದಾರೆ ನೋಡಿ, ಅದು ಮೈತ್ರಿ ಸರ್ಕಾರದ ಟೈಮಲ್ಲಿ 1900 ಕೋಟಿಗಳನ್ನು ರಿಲೀಸ್ ಮಾಡಿಸೋ ಮೂಲಕ ಇರಬಹುದು. ಹಾಗೆ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದ ಮೇಲೆ ಪತ್ರದ ಮೇಲೆ ಪತ್ರ ಬರೀತಾರೆ, ಅವರ ಕ್ಷೇತ್ರಕ್ಕೆ ಬಜೆಟ್ನಲ್ಲಿ ದೊಡ್ಡ ಮೊತ್ತವನ್ನು ಮೀಸಲಾಗಿಡಲಾಗುತ್ತೆ. 1875 ಕೋಟಿ ನೀರಾವರಿ ಯೋಜನೆಗಳಿಗೆ, ಪ್ರವಾಸೋದ್ಯಮ ಅಭಿವೃದ್ಧಿ, ಶಿಕ್ಷಣ ಸಂಸ್ಥೆಗಳು, ಹಿಂದೆಂದೂ ಆಗದಂಥ ಬದಲಾವಣೆ ಬಾದಾಮಿಯಲ್ಲಿ ಸಿದ್ದರಾಮಯ್ಯನವರಿಂದ ಆಗುತ್ತೆ. ಆನೆ ಹೆಜ್ಜೆ ಇಟ್ಟಲ್ಲಿ ಗುರುತು ಉಳ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಬಾದಾಮಿಯನ್ನು ಬದಲಾಯಿಸಿದ್ದಾರೆ. ಆ ಮೂಲಕ ಸರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಬಾದಾಮಿ ಜನಕ್ಕೆ ಭಾವನಾತ್ಮಕ
ಧಾರ್ಮಿಕವಾದಂಥ ನಂಟು ಈಗ ಅಲ್ಲಿ ಅಭಿವೃದ್ಧಿ ಆಗಿಬಿಟ್ಟಿದೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ. ಹಾಗಾದರೆ ನಾಳೆಯ ಲೆಕ್ಕಾಚಾರಗಳೇನು, ಸಿದ್ದರಾಮಯ್ಯನವರ ಲೆಕ್ಕಾಚಾರ ಏನು, ಮುಂಬರುವ ಚುನಾವಣೆಯಲ್ಲಿ ಏನು ಮಾಡಬಹುದು ಅಂತ ಕೇಳಿದ್ರೆ, ಬಾದಾಮಿಯನ್ನು ಭದ್ರ ಮಾಡಿಕೊಂಡು ಚಾಮುಂಡೇಶ್ವರಿ ಕಡೆಗೂ ಪಾದ ಬೆಳೆಸಬಹುದು. ಯಾಕಂದರೆ ಅವ್ರಿಗೆ ಅದೊಂದು ಕಹಿ ನೆನಪು ಉಳ್ಕೊಂಡಿದೆಯಲ್ವಾ, ನನ್ನ ಕ್ಷೇತ್ರದಲ್ಲಿ ಸಾಮ್ರಾಜ್ಯ ಎಲ್ಲ ಗೆದ್ರು ನನ್ನ ಊರಲ್ಲೇ ನನಗೆ ಸೋಲಾಯ್ತಲ್ವಾ ಅನ್ನುವಂಥ ಒಂದು ಬೇಸರ ಇದೆಯಲ್ವಾ ಅವ್ರಿಗೆ. ಆ ಬೇಸರವನ್ನು ನಾನು ರಾಜಕೀಯ ನಿವೃತ್ತಿ ಪಡೆಯೋದ್ರ ಒಳಗಡೆ ದೂರವಾಗಿಸಬೇಕು ಅಂತ ಅವರ ಮನಸ್ಸಲ್ಲಿ ಇದ್ದರೂ ಇರಬಹುದು, ಆಶ್ಚರ್ಯ ಇಲ್ಲ. ಅದಕ್ಕೆ ಪೂರಕವಾಗಿ ಜಿ ಟಿ ದೇವೇಗೌಡರು ಬೇರೆ ಈಗ ಬೇರೆ ರೀತಿ ಮನಸ್ಥಿತಿಯಲ್ಲಿದ್ದಾರೆ. ಮಗನ ರಾಜಕೀಯ ಭವಿಷ್ಯದತ್ತ ಅವರ ಚಿತ್ತ ನೆಟ್ಟಿದೆ. ಬಿ ಜೆ ಪಿ ಕಡೆಗೋ ಕಾಂಗ್ರೆಸ್ ಕಡೆಗೋ ಪರಿಸ್ಥಿತಿ ನೋಡಿಕೊಂಡು ಯಾವ ಕಡೆ ಬೇಕಾದರೂ ಸಪೋರ್ಟ್ ಮಾಡೋಣ ಅನ್ನುವಂಥ ಮನಸ್ಥಿತಿ ಇದ್ದರೂ ಇರಬಹುದು. ಹಾಗಾಗಿ ಸಿದ್ದರಾಮಯ್ಯನವರ ಲೆಕ್ಕಾಚಾರ ಬರುವ 2 ವರ್ಷಗಳಲ್ಲಿ ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಥ್ಯಾಂಕ್ ಯು.